हाय हेलो नमस्ते, वेलकम टू टारगेट केयर्स यूट्यूब चैनल। टॉप 10 ಪ್ರಮುಖ ಜಿಕೆ ಪ್ರಶ್ನೋತ್ತರಗಳ ಚರ್ಚೆ ವಿಶೇಷ ತರಗತಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಮ್ಮ ಒಂದು ಚಾನೆಲ್ ಒಳಗೆ ಮೊದಲ ಬಾರಿಗೆ ಭೇಟಿಯನ್ನು ಕೊಟ್ಟರು ತರಗತಿಯನ್ನು ಯಾರಾದರೂ ನೋಡ್ತಾ ಇತ್ತು ಅಂದ್ರೆ ಪಟಪಟ ಅಂತ ಹೇಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಒತ್ತಿ ಆಲೆನುವಂತ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೋತಾ ಹೋಗಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಮಾಡ್ತಾ ಹೋಗಿ. ಮತ್ತೆ ಪ್ರತಿದಿನ ಮಧ್ಯಾಹ್ನ ಸಾರಿ ಮಾರ್ನಿಂಗ್ 11 AM ಮತ್ತು ರಾತ್ರಿ 8 ಗಂಟೆಗೆ ಲೈವ್ ಕ್ಲಾಸಸ್ಗಳು ಇರ್ತಾವ, ಎಲ್ಲರೂ ಕೂಡ ಜಾಯ್ನ್ ಆಗಿ. ಓಕೆನಾ? ಸೊ ಮೊದಲನೇ ಪ್ರಶ್ನೆಯನ್ನು ನೋಡಿ, ಕೆಳಗಿನ ಯಾವ ಪ್ರದೇಶಗಳಲ್ಲಿ ಕನಿಕ್ ಕರನ್ ಮತ್ತು ಯುರ್ವಾ ಬುಡಕಟ್ಟುಗಳು ಭಾರತದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಟ್ರೈಬ್ಸ್ ರಿಲೇಟೆಡ್ ಪ್ರಶ್ನೆ ಇದೆ ಇದು. ಇದು ದಕ್ಷಿಣ ಭಾರತ ಆಗ್ತದೆ ನೋಡಿ. ಸೊ ಅದರಲ್ಲಿಯೂ ಕೂಡ ದಕ್ಷಿಣ ಭಾರತದ ಕೇರಳ ಮತ್ತು ತಮಿಳುನಾಡು ರಾಜ್ಯ ಯಾವುದಾದ್ರು, ಕೇರಳ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಅದರಲ್ಲೂ ತಮಿಳುನಾಡಿನ ದಕ್ಷಿಣ ಭಾಗಗಳಲ್ಲಿ ಕಂಡು ಬರ್ತಕ್ಕಂತ ಒಂದು ಬುಡಕಟ್ಟು ಸಮುದಾಯ ಇದು ಆಗಿರ್ತಕ್ಕಂಥದ್ದು. ಕೆಳಗಿನ ಯಾವ ನಗರವನ್ನು ಭಾರತದ ಉಕ್ಕಿನ ನಗರ ಅಂತ ಹೇಳಿ ಕರೀತಾರ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಜೆಮ್ಸೆಡ್ಪುರ ಆಗ್ತದೆ ನೋಡಿ. ಸೊ ಇದು ಜೆಮ್ಸೆಡ್ಪುರ ಏನಿದೆ ಉಕ್ಕಿನ ಉತ್ಪಾದನೆಗೆ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಸೊ ಅದರಿಂದ ಇದನ್ನ ಏನಂತ ಕರಿತೀವಿ, ಭಾರತದ ಪಿಟ್ಸ್ಬರ್ಗ್ ಅಂತಾನು ಕೂಡ ಕರೀತಾ ಹೋಗ್ತಾರ, ಮತ್ತ ಉಕ್ಕಿನ ನಗರ ಅಂತಾನು ಕೂಡ ಇದನ್ನ ಪರಿಗಣಿಸ್ತಾ ಹೋಗ್ತಕ್ಕಂಥ. ಅರ್ಥ ಆಗ್ತಿದ್ಯಾ? ಸೊ ಇದು ಭಾರತದ ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತದೆ. ಜೆಮ್ಶೆಡ್ಪುರ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಹೇಳಿ ಕೇಳ್ತಾನ, ಜಾರ್ಖಂಡ್ ರಾಜ್ಯದಲ್ಲಿ ಇದು ಕಂಡು ಬರುತ್ತೆ. ಭಾರತದಲ್ಲಿ ಈ ಕೆಳಗಿನ ಯಾವ ಪ್ರದೇಶವು ವಾರ್ಷಿಕವಾಗಿ ಸರಾಸರಿ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಅಂತ ಹೇಳಿ ಪ್ರಶ್ನೆ ಇರುವಂತದ್ದು. ಸೊ ಇದರೊಳಗೆ ಸರಿಯಾದ ಉತ್ತರ ಮೇಘಾಲಯ, ಅಸ್ಸಾಂ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ ಎಲ್ಲವೂ ಕೂಡ ಈಶಾನ್ಯ ಭಾಗದ ರಾಜ್ಯಗಳಿದ್ದಾವ. ಸೊ ಈ ಭಾಗಗಳಲ್ಲಿ 200 ಸೆಂಟಿಮೀಟರ್ಗಿಂತ ಅತಿ ಹೆಚ್ಚು ಮಳೆಯನ್ನು ಬೀಳ್ತಕ್ಕಂಥದ್ದು. ಜೊತೆಗೆ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ನಿತ್ಯ ಹರಿದ್ವರ್ಣದ ಅರಣ್ಯ ಪ್ರದೇಶಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ನಮ್ಮ ದಕ್ಷಿಣ ಭಾರತದಲ್ಲಿ ಅಂತ ಹೇಳಿ ಕೇಳಿದಾಗ ಪಶ್ಚಿಮ ಘಟ್ಟಗಳ ಭಾಗ, ಅರ್ಥ ಆಗ್ತಿದ್ಯಾ? ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಏನಿದೆ, ಸೊ ಅಂದ್ರೆ ಈ ತರ ಮ್ಯಾಪ್ ಐತೆ ಅಂದ್ರೆ ಇಲ್ಲಿ ಕಂಡು ಬರ್ತದೆ ಪಶ್ಚಿಮ ಘಟ್ಟಗಳು. ಸೊ ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ನಮಗ ನಿತ್ಯ ಹರಿದ್ವರ್ಣ ಅರಣ್ಯ ಪ್ರದೇಶಗಳು ನೋಡ್ಲಿಕ್ಕೆ ಸಿಗ್ತವೆ. ಜೊತೆಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಪ್ರದೇಶಗಳಲ್ಲಿಯೂ ಕೂಡ ನಮಗೆ ಎವರ್ಗ್ರೀನ್ ಅಥವಾ ನಿತ್ಯ ಹರಿದ್ವರ್ಣ ಅರಣ್ಯ ಪ್ರದೇಶಗಳು ನೋಡಕ್ಕೆ ಸಿಗುವಂತದ್ದು. ಗಾರೋ ಬೆಟ್ಟದ ಅತಿ ಎತ್ತರದ ಶಿಖರದ ಹೆಸರು ಏನು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಕ್ರೆಕ್ ಎನ್ನುವಂತ ಒಂದು ಶಿಖರ ಇದೆ ನೋಡಿ. ಇದರ ಎತ್ತರ 1412 ಮೀಟರ್ ಇರ್ತಕ್ಕಂಥದ್ದು. ಇದು ಗಾರೋ ಬೆಟ್ಟದ ಅತಿ ಎತ್ತರದ ಶಿಖರ ಅನ್ಸ್ಕೋತದೆ. ಕೆಳಗಿನ ಯಾವ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಹೌದಾ? ಸೊ ಕೆಳಗಿನ ಯಾವ ನದಿಗಳು ಬಂಗಾಳ ಕೊಲ್ಲಿಯನ್ನ ಸೇರುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಈ ಕಡೆ ಬಂಗಾಳ ಕೊಲ್ಲಿ ಕಂಡು ಬರ್ತದೆ, ಈ ಕಡೆ ಅರಬ್ಬಿ ಸಮುದ್ರ ಕಂಡು ಬರ್ತದೆ. ಅಂದ್ರೆ ಪೂರ್ವಾಭಿಮುಖವಾಗಿ ಹರಿತಕ್ಕಂತ ನದಿ ಯಾವುದಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿರುವಂತದ್ದು. ಹೌದಾ? ಸೊ ಇದ್ರೊಳಗ ತಪತಿ ನದಿ ಏನಿದೆ ಇದು ಪೂರ್ವಾಭಿಮುಖವಾಗಿ ಹರಿಯೋದಿಲ್ಲ, ಬದಲಿಗೆ ಇದು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನ ಸೇರ್ಕೋತದೆ. ಅರ್ಥ ಆಗ್ತಿದೆಯಾ? ಅರಬ್ಬಿ ಸಮುದ್ರವನ್ನ ಸೇರ್ಕೋತದೆ. ಆದ್ರಿಂದ ತಪತಿ ನದಿ, ಇನ್ನುಳಿದಂತೆ ಮಹಾನದಿ, ಕಾವೇರಿ, ಗೋದಾವರಿ ಇವೆಲ್ಲವೂ ಕೂಡ ಪೂರ್ವಾಭಿಮುಖವಾಗಿ ಹರಿತಕ್ಕಂತ ನದಿಗಳು ಅಂತ ಹೇಳಿ ಕರೆಸ್ಕೋತವೆ, ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಹೇಳಿ. ಕೆಳಗಿನ ಯಾವ ಜೋಗು ಪ್ರದೇಶಗಳನ್ನು ರಾಮ್ಸಾರ್ ಸೈಟ್ಗಳಾಗಿ ಗೊತ್ತುಪಡಿಸಲಾಗಿದೆ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಎಲ್ಲವೂ ಸರಿ ಆಗ್ತಾವ ನೋಡಿ. ಚಿಲ್ಕಾ ಸರೋವರ, ಲೋಕ್ತಾಕ್ ಸರೋವರ, ಉಲ್ಲಾರ್ ಸರೋವರ ಮತ್ತು ಕಿಯೋಲಾಡಿಯೋ ಇಷ್ಟು ಕೂಡ ರಾಮ್ಸರ್ ತಾಣಗಳಾಗಿ ಮೀನ್ಸ್ ಜೋಗು ಪ್ರದೇಶಗಳಾಗಿ ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಪ್ರಸ್ತುತ ನಮ್ಮ ಭಾರತದೊಳಗ 85 ರಾಮ್ಸರ್ ತಾಣಗಳಿದ್ದಾವ. ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ, 85 ಜೋಗು ಪ್ರದೇಶಗಳು ಇರ್ತಕ್ಕಂಥದ್ದು. ರಾಮ್ಸರ್ ಸಮಾವೇಶ ಯಾವ ವರ್ಷದಲ್ಲಿ ನಡೆಯಿತು ಅಂದಾಗ 1971ರಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಈ ಒಂದು ರಾಮ್ಸರ್ ಎನ್ನುವಂತ ಒಂದು ಸ್ಥಳ ಇರಾನ್ ದೇಶದಲ್ಲಿ ಕಂಡು ಬರುತ್ತೆ. ಯಾವ ದೇಶದಲ್ಲಿ? ಇರಾನ್ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಕೆಳಗಿನ ಯಾವ ಸ್ಥಳಗಳಲ್ಲಿ ತಾಮ್ರ ಉದ್ಯಮವು ನೆಲೆಗೊಂಡಿದೆ ಅಂತೇಳಿ ಪ್ರಶ್ನೆ ಇದೆ. ಸೊ ಈ ತಾಮ್ರದ ಉದ್ಯಮ ಅಂತೇಳಿ ತೆಗೆದುಕೊಂಡಾಗ ನಾವು ಖೇತ್ರಿ ಗಣಿಗಳು ಅಂತೇಳಿ ಕರಿತಾ ಹೋಗ್ತೀವಿ. ಸರ, ಖೇತ್ರಿ ಗಣಿಗಳು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ ಅಂತ ಹೇಳಿ ಕೇಳಿದಾಗ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತದೆ. ಅರ್ಥ ಆಗ್ತಿದ್ಯಾ? ಸೊ ಇದು ತಾರಾಪುರ ಎನ್ನುವಂಥದ್ದು ಇದು ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾದಂತ ಸ್ಥಳ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ. ದಿಗ್ಬಾಯ್ ಅಸ್ಸಾಂ. ಸೊ ಇದು ತೈಲ ಉತ್ಪಾದನೆಗೆ, ತೈಲ ನಿಕ್ಷೇಪಗಳಿಗೆ ಬಹಳ ಫೇಮಸ್ ಇರ್ತಕ್ಕಂಥದ್ದು. ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಲಾಗದ ಇಂಧನ ಸಂಪನ್ಮೂಲವಾಗಿದೆ ಅಂತ, ನವೀಕರಿಸಲಾಗದ ಮೀನ್ಸ್ ಅದು ಬರಿದಾಗ್ತದೆ, ಖಾಲಿಯಾಗುವಂತ ಸಂಪನ್ಮೂಲ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ಕಲ್ಲಿದ್ದಲು ಏನಿದೆ ಇದು ಬರಿದಾಗುವ ಶಕ್ತಿಯ ಅಥವಾ ನವೀಕರಿಸಬಹುದಾದ ಶಕ್ತಿಯ ಮೂಲಗಳಲ್ಲಿ ಇದು ಗುರುತಿಸಿಕೊಳ್ಳೋದಿಲ್ಲ. ನವೀಕರಿಸಲಾಗದ ಇಂಧನ ಮೂಲದಲ್ಲಿ ಅಥವಾ ಬರಿದಾಗುವ ಸಂಪನ್ಮೂಲಗಳ ವ್ಯಾಪ್ತಿಯೊಳಗ ಇದು ಕಾಣಿಸ್ಕೋತಾ ಹೋಗ್ತದೆ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತಿದೊಡ್ಡ ನೀರಾವರಿ ಕಾಲುವೆ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಕಾಲುವೆ ಇದೆಯಲ್ಲ,
ಸೊ ಇದು ಸರಿಯಾದ ಉತ್ತರ ಆಗ್ತದ. ಇದು ಭಾರತದ ಅತಿದೊಡ್ಡ ನೀರಾವರಿ ಕಾಲುವೆ ಅಂತ ಹೇಳಿ ಗುರುತಿಸ್ಕೋತಾ ಹೋಗ್ತದ. ಇದನ್ನ ಫಿರೋಜ್ ಪುರದ ಹರಿಕೆ ಬ್ಯಾರೇಜ್ ಅಂತ ಹೇಳಿ ಕಂಡು ಬರ್ತದೆ. ಎಲ್ಲಿ? ಫಿರೋಜ್ ಪುರದ ಬಳಿ ಹರಿಕೆ ಬ್ಯಾರೇಜ್ ಅಂತ ಹೇಳಿ ಕಂಡು ಬರ್ತದ. ಅಲ್ಲಿಂದ ಇದು ಪ್ರಾರಂಭ ಆಗ್ತಕ್ಕಂಥದ್ದು. ಮತ್ತ ರಾಜಸ್ಥಾನ ರಾಜ್ಯದ ಥಾರ್ ಮರುಭೂಮಿಯ ಬಳಿ ಇದು ಎಂಡ್ ಆಗ್ತದೆ. ಥಾರ್ ಮರುಭೂಮಿಯ ಬಳಿ ಇದು ಎಂಡ್ ಆಗ್ತಾ ಹೋಗ್ತದೆ. ಭಾರತದಲ್ಲಿ ಹತ್ತಿ ಕೃಷಿಗೆ ಅತ್ಯಂತ ಸೂಕ್ತವಾದ ಪ್ರದೇಶ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುವಂಥದ್ದು ಇಲ್ಲಿ ಡೆಕ್ಕನ್ ಟ್ರಾಪ್ ಅಂತ ಇದೆ ನೋಡಿ, ಡೆಕ್ಕನ್ ಪ್ರಸ್ಥಭೂಮಿ ಅಂತ. ಸೊ ಈ ಡೆಕ್ಕನ್ ಪ್ರಸ್ಥಭೂಮಿ ಸಾಕಷ್ಟು ಕಪ್ಪು ಮಣ್ಣನ್ನ ಹೊಂದಿರೋದ್ರಿಂದ, ಈ ಭಾಗದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡು ಬರೋದ್ರಿಂದ ಕೃಷಿಗೆ, ಹತ್ತಿ ಕೃಷಿಗೆ ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು. ಎದಕ್ಕಂದ್ರ ಹತ್ತಿ ಕೃಷಿ ಏನಿದೆ ಈ ಒಂದು ಕೃಷಿಗೆ ಕಪ್ಪು ಮಣ್ಣು ಬಹಳ ಸೂಕ್ತವಾದಂತಹ ಮಣ್ಣು. ಸೊ ಆದ್ದರಿಂದ ನಾವು ಕಪ್ಪು ಮಣ್ಣನ್ನ ಡೆಕ್ಕನ್ ಟ್ರಾಪ್ ಮತ್ತ ಹತ್ತಿ ಮಣ್ಣು, ರೇಗೂರ್ ಮಣ್ಣು ಎನ್ನುವಂತಹ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಕರಿತಾ ಹೋಗ್ತೇವೆ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಸೊ ಇಷ್ಟು ಪ್ರಮುಖ 10 ಪ್ರಶ್ನೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಬೇಸಿಕ್ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್. ಮಾಹಿತಿ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಬಟನ್ ಅನ್ನು ಒತ್ತಿ ಮತ್ತೆ ತರಗತಿಯ ಲಿಂಕ್ಗಳನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.